ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ, ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸವಿತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸವಿತಾ, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲಿ ಬಸವೇಶ್ವರ ನಗರದಿಂದ ಬಂದಿದ್ದೀವಿ. ಬಸವೇಶ್ವರ ನಗರ, ಬೆಂಗಳೂರು. ಬೆಂಗಳೂರು. ಓಕೆ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಕಡಲೆ ಹಿಟ್ಟಿನ ಮಾದಲಿ ಅಂತ ಮಾಡ್ತಾ ಇದ್ದೀನಿ. ಹೌದಾ? ಕಡಲೆ ಹಿಟ್ಟಿನ ಮಾದಲಿ. ಸೊ ಕಡಲೆ ಹಿಟ್ಟಿನ ಮಾದಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕಡಲೆ ಹಿಟ್ಟು, ಸಕ್ಕರೆ ಪುಡಿ, ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದು ಚಿಟಿಕೆಯಷ್ಟು ಉಪ್ಪು, ಗಸಗಸೆ. ಓಕೆ, ಸೊ ಶುರು ಮಾಡೋಣಲ್ಲ. ಏನು ಬೇಕು ಫಸ್ಟಿಗೆ ನಿಮಗೆ? ಒಂದು ಚಿಕ್ಕ ಪ್ಯಾನ್ ಕೊಡಿ. ಓಕೆ, ಒಲೆ ಹಚ್ಕೋತೀರಾ? ಓಕೆ. ಇದು ಮಾದಲಿ ಅಂದರೆ ಉತ್ತರ ಕರ್ನಾಟಕ ಶೈಲಿ ಅಲ್ವಾ? ಉತ್ತರ ಕರ್ನಾಟಕದ. ಬೇರೆ ಮಾದಲಿಗಳು ಮಾಡ್ತಾರಲ್ವಾ ಕಡಲೆ? ಗೋಧಿ ಹಿಟ್ಟಿನ ಮಾದಲಿ ಮಾಡ್ತಾರೆ, ಇದು ಕಡಲೆ ಬೆಳೆದು. ಕಡಲೆ ಹಿಟ್ಟಿನ ಗಸಗಸೆ ಕೊಡಿ. ಏನು ಎಣ್ಣೆ ತುಪ್ಪ ಏನು ಬೇಡವಾ? ಏನು ಬೇಡ, ಇದು ಸ್ವಲ್ಪ ಹಂಗೆ ಹುರ್ಕೊಂತೀನಿ. ಹಾಂ, ಸ್ಪೂನ್ ಕೊಡಿ ಒಂದು. ಅದು ಸ್ವಲ್ಪ ಹುರಿ, ಇದು ಸ್ವಲ್ಪ ಹುರಿಬೇಕು. ಒಂದು ಸ್ವಲ್ಪ ಚಟ್ಪಟ ಅಂದರೆ ಅದಕ್ಕೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸರಿ ಸರಿ. ಮತ್ತೆ ಇದು ಕಡಲೆ ಹಿಟ್ಟು ಹೇಗೆ ಮಾಡಿದ್ದೀರಾ ಸವಿತಾ ಅವರೇ? ಅದನ್ನ ಕಡಲೆ ಬೇಳೆನ ಹುರ್ಕೊಂಡು ಬೀಸ್ಕೊಂಡ್ಬಂದು ಹಿಟ್ಟು ಪುಡಿ ಮಾಡಿ. ಹುರಿದು ಬೀಸ್ಕೊಂಡು ಪುಡಿ ಮಾಡಿರೋದೇನೆ. ಸ್ವಲ್ಪ ಉರಿ ಜಾಸ್ತಿ ಮಾಡ್ಬೇಕಾ? ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದು ಬೇಸಿಕಲಿ ಯಾವ ಊರು ನಿಮ್ದು? ನಮ್ದು ಬೇಸಿಕಲಿ ಅಥಣಿ. ಈ ಮುಂಚೆ ಒಂದ್ ಎರಡ್ ಸರಿ ಬಂದಿದ್ದೆ, ಸುಮಾರು ದಿನಗಳೇ ಆಯ್ತು. ಹೌದು, ನನ್ಗೆ ಅದಕ್ಕೆ ಪುನಃ ಕೇಳ್ದೆ ನಾನು. ಉತ್ತರ ಕರ್ನಾಟಕ ಅಂತ ನನ್ಗೆ ನೆನಪಿದೆ. ಅರೆ, ಆ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ನಮ್ದು ಪ್ರಾಪರ್ ಬಂದು ಅಥಣಿ. ಹೌದಾ? ಅಥಣಿಯಿಂದ ಬಂದಿದ್ದು. ಅವಾಗ ಬಂದಾಗ ಸಹ ಯಾವುದೋ ಉತ್ತರ ಕರ್ನಾಟಕ ಶೈಲಿದೆ ಯಾವುದೋ ಅಡುಗೆ ಮಾಡಿದ್ರಲ್ವಾ? ಜುಣ್ಕ ಮಾಡಿದ್ದೆ. ತುಂಬಾ ಫೇಮಸ್ ಅಲ್ವಾ? ಜುಣ್ಕ ಫೇಮಸ್. ಊರ್ ಕಡೆ ಎಲ್ಲ ತುಂಬಾ ಮಾಡ್ತಾ ಇರ್ತಾರೆ. ಜುಣಕ, ಎಣ್ಗಾಯಿ, ಬದನೆಕಾಯಿ ಅದೆಲ್ಲ ಮಾಡ್ತಿರ್ತಾರೆ. ಪುಂಡಿ ಪಲ್ಯ ಅದೆಲ್ಲ ತುಂಬಾ ಫೇಮಸ್ ಆ ಕಡೆ ಎಲ್ಲ. ರೊಟ್ಟಿ, ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ ಅಂದ್ರೆ ಇನ್ನೇನು, ಇನ್ನು ತುಂಬಾನೇ ಖುಷಿ ಕೊಡತ್ತ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಅದಿರ್ಲೇಬೇಕು ಅಲ್ವಾ? ಚಟ್ಪಟ್ ಆಗ್ತಾ ಇದೆ. ಇದನ್ನ ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ಆರ್ಲಿ. ಪಕ್ಕದಲ್ಲೇ ತಿಟ್ಬಿಡ್ರಿ. ಇದನ್ನ ಇನ್ನೇನು ಮಾಡ್ತೀರಾ? ನನಗೊಂದು ಬೌಲ್ ಕೊಡಿ. ಕಡಲೆ ಹಿಟ್ಟು ತಗೋತೀನಿ. ಕಡಲೆ ಹಿಟ್ಟು ಹುರಿದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು. ಇದು ಹುರಿದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು. ಇದನ್ನು ಒಂದು ಬೌಲ್ ಪೂರ್ತಿ ಹಾಕೊಂಡ್ಬಿಡ್ತೀನಿ. ಓಕೆ ಓಕೆ, ಸರಿ. ಕಡಲೆ ಹಿಟ್ಟು ಒಂದು ಬೌಲು. ಇದಕ್ಕೆ ಪ್ರಮಾಣ ಏನಿದೆ? ಒಂದು ಬೌಲಿಗೆ ಎಷ್ಟು ಬೇರೆ ಅಲ್ಲ ಹಾಕಬೇಕು ಅಂತ ಇದೆ? ಒಂದು ಬೌಲ್ಗೆ ಒಂದು ಮುಕ್ಕಾಲಷ್ಟು ಸಕ್ಕರೆ ಪುಡಿ ಅಷ್ಟು ಹಾಕಬೇಕು. ಓಕೆ. ಆಮೇಲೆ ಇದು ಇವಾಗ ಬೇಡ, ಈ ಸ್ವಲ್ಪ ಇದು ಕಲಸ್ಕೊಂಡ್ಬಿಡ್ತೀನಿ. ಅದೊಂದು ಸ್ವಲ್ಪ ಇದು ಕೊಡಿ. ಏನು ಬೇಕು? ಉಪ್ಪು ಕೊಡಿ ಒಂದು ಸ್ವಲ್ಪ. ಇದು ಸ್ವೀಟಾ ಏನಿದು? ಮಾದಲಿ ಅಂದರೆ ಸ್ವೀಟ್ ಅಲ್ವಾ? ಸ್ವೀಟ್. ಅರೆ, ಚೂರು ಉಪ್ಪು ಹಾಕ್ತೀರಾ? ಒಂದು ಚಿಟಿಕೆ ಅಷ್ಟು ಹಾಕ್ತೀನಿ, ಸ್ವಲ್ಪ ಲೈಟಾಗಿ. ಇಷ್ಟು ಹಾಕ್ತೀನಿ ಸಾಕು. ಓಕೆ. ಸ್ವಲ್ಪ ನೀರು ಕೊಡಿ. ಸೊ ಮನೇಲಿ ಸಹ ಎಲ್ಲ ಆ ಕಡೆದ ಅಥೆಣಿ ಸ್ಟೈಲೇನಾ ಅಡುಗೆ ಎಲ್ಲ? ಅಡುಗೆ ಆ ಕಡೆದೆಲ್ಲ ಉತ್ತರ ಕರ್ನಾಟಕದೇ ಮಾಡ್ತೀವಿ ಹೆಚ್ಚಾಗಿ. ದಿನ ರೊಟ್ಟಿ, ಪಲ್ಯಗಳು, ಚಪಾತಿ ಅದೆಲ್ಲ ಮಾಡ್ತಾ ಇರ್ತೀವಿ. ನಮ್ಮನೆಯವರು ಅಥಣಿ, ನಮ್ದು ಬಿಜಾಪುರ, ಪ್ರಾಪರ್ ಬಿಜಾಪುರ. ಹಿಂಗಾಗಿ ಎಲ್ಲ ನಮ್ದು ಇಬ್ರು ಮಕ್ಕಳಿದಾರಲ್ವಾ? ಒಬ್ಬನ? ಇಬ್ರು ಗಂಡು ಮಕ್ಳು. ಗಂಡು ಮಕ್ಳು. ಎಷ್ಟು ದೊಡ್ಡವರು? ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾನೆ, ಇನ್ನೊಬ್ಬ ಎಲ್ ಕೆ ಜಿ. ಇದು ಯಾವ ಹದಕ್ಕೆ ಕಲ್ಸ್ಕೊಳ್ಳೋದಿದೆ? ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಚಪಾತಿ ಹಿಟ್ಟಿನ ತರ ಒತ್ಕೊಂಡು ಸ್ವಲ್ಪ. ಓಕೆ ಓಕೆ, ಹಾಗೇನೆ ಮಾಡೋದು. ಸೊ ಬೇರೆದೆಲ್ಲ ಕಲ್ತಿದ್ದೀರಾ ಅಡ್ಗೆನ? ಅಂದ್ರೆ ನಿಮ್ಮ ಸ್ಟೈಲ್ ಇದೆ ಅಥವಾ ಬೇರೆ ಏನಾದ್ರು ಮಾಡ್ತೀರಾ? ಹೇಗೆ ಅಂದ್ರೆ ನಾರ್ತ್ ಇಂಡಿಯನ್ ಅಥವಾ ಬೇರೆದೇನೇನು ಮಾಡ್ತೀರಿ? ಹೌದಾ? ಮಾಡ್ತೀನಿ ಅಂದ್ರೆ ಬರೀ ರಾಗಿ ಮುದ್ದೆ, ಜೋಳದ ಹಿಟ್ಟಿನ ಮುದ್ದೆನೋ ಮಾಡ್ತೀರಾ? ರಾಗಿ ಒಂದೇ, ನನ್ನ ಮಕ್ಕಳು ತಿನ್ನಕ್ ಸ್ವಲ್ಪ ಕಷ್ಟ, ರಾಗಿ ಬೇಡ ಅಂತ ಹೇಳ್ಬಿಟ್ಟು. ಚಿಕ್ಕವನಿಗೆ ಇಷ್ಟ ರಾಗಿ ಮುದ್ದೆ ಮಾಡ್ಕೊಡಮ್ಮ ಅಂತಾನೆ. ಅದು ಸುಮ್ಮನೆ ಮನೇಲಿ ಜೋಳ ಹಿಟ್ಟನು ಇರತ್ತಲ್ವಾ, ಅದಕ್ಕೆ ಜೋಳದ ಹಿಟ್ಟಿನೂ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಚೂರಷ್ಟು ಅಕ್ಕಿ ಹಿಟ್ಟಷ್ಟು ಮಿಕ್ಸ್ ಮಾಡ್ಕೊಂಡು ಸೇಮ್ ರಾಗಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬಿಡ್ತೀನಿ ಅದನ್ನೇ. ಇದು ನೀರು ನೋಡ್ಕೊಂಡು ಹಾಕೊಳ್ಬೇಕು, ಚಪಾತಿ ಹಿಟ್ಟಿನ ಹದ ಆಗೋದಲ್ಲ. ಚೆನ್ನಾಗಿ ನಾದ್ಕೋಬೇಕಂತ ಇದೆಯಾ? ಇದು ಸ್ವಲ್ಪ ನಾದ್ಕೋಬೇಕು, ಇಲ್ಲಾಂದ್ರೆ ಒತ್ತಕ್ಕೆ ಕಷ್ಟ ಆಗ್ಬಿಡತ್ತದು. ಹಾ ಹಾ ಹಾ, ಸರಿ ಸರಿ.
ಆಯ್ತಾ, ಹಿಟ್ಟು ರೆಡಿ ಆಯ್ತಾ? ಹಾ, ಹಿಟ್ಟು ರೆಡಿ ಆಯ್ತು. ಸರಿ, ನೀರು ಬೇ ಸಾಕಲ್ವಾ? ಹಾ, ನೀರು ಸಾಕು. ಚಪಾತಿಯ ಹಿಟ್ಟಿನ ಹದನೇ ಬಂತು ಅಲ್ವಾ, ಆತರ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ, ಇನ್ನೊಂಚೂರು ಸ್ವಲ್ಪ ಗಟ್ಟಿ, ಯಾಕೆಂದ್ರೆ ಒತ್ತಕ್ಕ ಸ್ವಲ್ಪ ತೆಲ್ಗ ಇದೆ, ಒಂದು ಸ್ವಲ್ಪ ಹುರಿದಿರ್ಕೊಂಡಿರ್ತೇವಲ್ಲ, ಸ್ವಲ್ಪ ಬನ್ನಿ ಬರಲ್ಲ ಇದಕ್ಕೆ. ಓಕೆ, ಸೊ ಇನ್ನೇನು ಮಾಡೋದೀಗ? ನನಗೆ ಒಂದು ಪ್ಯಾನ್ ಕೊಡಿ, ಇದು ಕೊಡಿ, ಮಣೆನಾ? ತವೆ ಕೊಡಿ, ಮಣೆ ಕೊಡಿ. ಇದು ಚಪಾತಿ ಥರ ಮಾಡ್ಕೋಬೇಕು? ಮಾಡ್ಕೋಬೇಕು. ರೋಲ್ ಮಾಡಿ ಸ್ವಲ್ಪ ಒತ್ಕೊಂಡ್ರೆ ಆಮೇಲೆ ಸುಟ್ಕೋಬಹುದು. ಓಕೆ ಓಕೆ, ಸೊ ಚಪಾತಿ ಲಡ್ಸ್ಕೊಂಡ್ರೆ ಆಯ್ತು ಇವಾಗ ಅಲ್ವಾ? ಓಕೆ ವೀಕ್ಷಕರೇ, ಮಾದ್ಲಿಗೆ ಚಪಾತಿ ಲಡ್ಸ್ಕೊಂಡು ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇದೇ ಥರನ ಲಡ್ಸೋದು ಚಪಾತಿ ಅಂದರೆ ಬರುತ್ತೆ, ಸ್ವಲ್ಪ ಮಂದ ಇದ್ರೆ ಮುರ್ಕೊಂಡು ಪುಡಿ ಮಾಡಕ್ಕೆ ಈಸಿ ಆಗುತ್ತೆ. ಸೊ ತೆಳು ಬೇಡ, ನೋಡಿದ್ರೆ ಸಾಧಾರಣ ದಪ್ಪನೆ 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 ಇರಬೇಕು. ಹಾ, ದಪ್ಪ ಇರಬೇಕು. ಸರಿ, ಇದನ್ನ ಇವಾಗ ಸುಡ್ತೀನಿ, ಚೂರೆಣ್ಣೆ ಹಾಕೋತೀನಿ. ಸರಿ, ಈಗ ಗೋಧಿ ಮಾದ್ಲಿ ಅಂತ ಹೇಳಿದ್ರಲ್ಲ, ಇದ್ರ ಬದಲು ಗೋಧಿ ಹಿಟ್ಟು ತಗೊಳ್ಳೋದಾ? ಹಾ, ಇದ್ರ ಬದಲು ಗೋಧಿ ಹಿಟ್ಟು ತಗೊಂಡು ಅದನ್ನೇ ಸ್ವಲ್ಪ ರವೆ ರವೆನೆ ಇರುತ್ತಲ್ವ, ಅದನ್ನ ಕಲ್ಸ್ಬಿಟ್ಟೇನೆ ಮಾಡ್ತಾ ಇದೀವಿ ತರನು. ಓಕೆ, ಇದು ಸ್ವಲ್ಪ ಹಿಂಗೆ ಇದು ಹುರ್ಕೊಂಡು ಮಾಡಿರ್ತೀವಲ್ಲ, ಸ್ವಲ್ಪ ಹಿಂಗೆ ಬರೋದು. ಇದು ಒಂಥರ ನೀವು ಹೇಳ್ದಂಗೆ ಸ್ಮೂತ್ ಅಲ್ವಾ, ಹುರಿದಿರೋದಕ್ಕೆ ಹುರಿದಿರೋದಕ್ಕೆ ಒಂಥರ ಬನ್ನಿ ಬರಂಗಿಲ್ಲ. ಈಗ ನೀವು ಗೋಧಿ ಹಿಟ್ಟನ್ನು ಹುರಿಬೇಕಾ ಮಾಡೋದಾದ್ರೆ ಗೋಧಿ ಮಾದ್ಲಿಗೆ? ಏನಿಲ್ಲ, ಅದಕ್ಕೇನು ಇದು ಮಾಡಂಗಿಲ್ಲ, ಸ್ವಲ್ಪ ರವೆ ರವೆ ತರ ಮಾಡ್ಬಿಟ್ಟು ಅದನ್ನ ಮಾಡ್ತಾರೆ. ಇದಾದ್ರೆ ಸ್ವಲ್ಪ ಕಡಲೆ ಬೆಳೆದಲ್ವಾ, ತುಂಬಾ ಇದಿರುತ್ತೆ, ಒಂಥರ ಇದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿ. ಹೌದು, ಮತ್ತೆ ಒಂದ್ ಸ್ವಲ್ಪ ಅಂಟಂಟ್ ಜಾಸ್ತಿ ಆಗ್ಬಿಡುತ್ತೆ. ಎಣ್ಣೆ ಏನಾದಕ್ಕೆ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರ? ಒಂದ್ ಸ್ವಲ್ಪ ಹಾಕಿದೀನಿ, ಒಂದ್ ಸ್ವಲ್ಪ ಬೇಯಲಿ ಅಂತ ಹೇಳಿ ಒಂದ್ ಸ್ವಲ್ಪ ಮೇಲೆ ಹಾಕ್ತೀನಿ. ಇದೆಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಮಾದ್ಲಿ ಎಲ್ಲ ಮಾಡ್ತಾ ಇರ್ತೀನಿ. ಅಂದ್ರೆ ಯಾವ ತರ ಇದು, ಯಾವಾಗ ಮಾಡೋದು ಇದು, ತಿಂಡಿಗ ಅಥವಾ ಸಾಯಂಕಾಲ ಮಾಡೋದಾ, ಹೇಗೆ? ಸ್ನಾಕ್ಸ್ ಅಂತ ಮಾಡ್ತೀವಿ, ಹೊರಗಡೆ ಹೋದಾಗೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಮಾಡ್ತಿರ್ತೀವಿ. ಟ್ರಿಪ್ ಅದೆಲ್ಲ ಬಂದಾಗ ಸ್ವಲ್ಪ ಸೈಡಿಗೆ ಬೇಕಾಗತ್ತಲ್ಲ ಸಿಹಿ ಎಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ ಅದನ್ನೆಲ್ಲ. ಅಂದ್ರೆ ಈಗ ಒಂದ್ಸತಿ ಮಾಡಿದ್ರೆ ಒಂದ್ ಎಷ್ಟು, ಒಂದೆರಡು ದಿನ ಫ್ರೆಶ್? ವಾರಗಟ್ಟಲೆ, ವಾರಗಟ್ಟಲೆ ಇಡ್ಬೋದಾ? ಕೊಡಿ. ಅಂದ್ರೆ ಎಲ್ಲೂ ಈ ನೀರೇನು ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಡ್ರೈನೇ ಇರೋದ್ರಿಂದ? ಹಾ, ಡ್ರೈನೇ ಇರೋದ್ರಿಂದ ವಾರಾನ್ಗಟ್ಲೇನೂ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಕೆಲವು ಟೈಮು ಹೊರಗಡೆ ಎಲ್ಲ ಹೋದಾಗ ಇಷ್ಟ ಇರೋದಿಲ್ಲ ಹೊರಗಡೆ ತಿನ್ನೋದಕ್ಕೆ, ಚೆನ್ನಾಗಿರೋದು ಸಿಗಲ್ಲ. ನಮಗೆಲ್ಲ ಊರ್ ಕಡೆ ಎಲ್ಲ ಮಂಡಕ್ಕಿ ಎಲ್ಲ ಮಾಡ್ತೀವಲ್ಲ, ಪೂರಿ ಒಗ್ಗರಣೆ ಎಲ್ಲ ಹಾಕಿ ಅದ್ರ ಜೊತೆಗೆ ಇದನ್ನ ತಗೊಂಡು ನಾವು ಹೋಗ್ತೀವಿ ಟ್ರಿಪ್ಪಿಗೆಲ್ಲ, ಹೋದಾಗ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಒಂದ್ ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕೊಟ್ರು, ತಿನ್ಕೊಂಡು ಆರಾಮಾಗಿ ಮಾಡಿ ಓಡಾಡ್ತಾರೆ. ಇರ್ಲಿ. ಕರೆಕ್ಟ್, ಇದು ಒಂದು ಸಿಹಿ, ಒಂದು ಮಂಡಕ್ಕಿ ಉಪ್ಪು ಕರಿ ಅಂತಾರಲ್ಲ ಆ ತರ ಮಾಡಿದ್ರೆ ಅದು ಖಾರದ್ದು ಆಗುತ್ತೆ. ಅದು ಖಾರ, ನಮ್ ಕಡೆ ಎಲ್ಲ ಚೋಡ ಅಂತ ಹೇಳ್ತಾರ. ಚೋಡ, ಅದು ಅವಲಕ್ಕಿ ಚೋಡ, ಅದ್ರಲ್ಲೇನೆ ಮಾಡ್ತೀವಿ. ಮುರುಮುರಿ ಅಂತ ಚೋಡ ಬರ್ತೈತೆ ಅದನ್ನ, ಅದು ಇದ್ರ ತರ ಬರ್ತದೆ. ಇದನ್ ಈ ಪುರಿನೇ ಒಂಥರ ಮುರಿಮುರಿ ಆಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ಹಂಗಾಗಿ ಅವೆಲ್ಲ ಮಾಡ್ತಿರ್ತೀವಿ. ವೆರೈಟಿ ಎಲ್ಲ ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನಾಕ್ಸ್ಗೆಲ್ಲ, ತುಂಬಾ ಚೆನ್ನಾಗಿರುತ್ತೆ ಅದು. ಮಕ್ಕಳಿಗೂ ಇಷ್ಟ ಆಗುತ್ತಾ ಇದೆಲ್ಲ? ಇಷ್ಟ ಆಗುತ್ತೆ. ನಂಗೆ ಒಂದು ತಟ್ಟೆ ಕೊಡಿ, ಸಟ್ಕ ತಗೊಳ್ಳಿ, ಬಿಸಿ ಇಲ್ವಾ? ನಿಮ್ ಕೈಯಲ್ಲೇ ತೆಗೆದ್ಬಿಟ್ಟು ರೂಢಿ ಅಭ್ಯಾಸ ಇದೆ ಅಲ್ವಾ, ರೊಟ್ಟಿ ಮಾಡಿ ರೂಢಿ ಐತಲ್ವಾ, ಹಿಂಗಾಗಿ. ಜೋಳದ ರೊಟ್ಟಿ ಎಲ್ಲ ದಿನ ಮಾಡ್ತೀರಾ? ಮಾಡ್ತೀವಿ, ತಿನ್ಬಿಡ್ತೀನಿ, ಮಾಡಿರ್ತೀನಿ ದಿನ. ರೊಟ್ಟಿ ರೊಟ್ಟಿ ಸ್ವಲ್ಪ ಬೇಕೇ ಬೇಕು ನಮ್ ಕಡೆ ಎಲ್ಲ. ಅದ್ರ ಜೊತೆ ಎಣ್ಣೆಗಾಯಿ, ಬದನೆಕಾಯಿ, ಎಣ್ಣೆಗಾಯಿ ಬದನೆಕಾಯಿ ಅಂದ್ರೆ ವಾರಕ್ಕೊಂದ್ಸರಿ ಮಾಡಿರ್ತೀವಿ. ಊಟ ಅಂದ್ರೆ ನಮ್ಮೂರ್ ಕಡೆ ಊಟನೇ ಚಂದ. ಒಂದ್ಸತಿ ನಾನು ತಿನ್ನಿ, ಎಲೆ ಇಟ್ಬಿಟ್ರೆ ಅಲ್ಲಿ ಪಲ್ಯ, ಈ ಪಲ್ಯ, ಸೊಪ್ಪು, ಒಂದ್ ಐದಾರು ವೆರೈಟಿ ಚಟ್ನಿ ಪುಡಿ, ಚಟ್ನಿ ಎಲ್ಲ ಹಾಕ್ಬಿಡ್ತೀರಲ್ವಾ? ಹಾಕ್ಬಿಡ್ತೀವಿ. ಅಂದ್ರೆ ಎಲ್ಲಾ ತರ ತಿಂದ್ರೆ ನಮ್ ಕಡೆ ಸ್ವಲ್ಪ ಗಟ್ಟಿ ನೋಡ್ರಿ, ಜಾಸ್ತಿ ಎಲ್ಲಾ ತರ ತಿಂತಾರೆ. ಹಸಿ ತರಕಾರಿ ಇಲ್ಲಿ ಯಾರು ತಿನ್ನಂಗಿಲ್ಲ. ಮೆಂತ್ಯ ಸೊಪ್ಪು ತಿಂತೀರಾ ನೀವು ಅಂತ ಕೇಳ್ತಾರೆ. ಕರೆಕ್ಟ್, ನಮ್ಗೆ ರೊಟ್ಟಿಗೆಲ್ಲ ತಿನ್ಬೇಕು ಅಂದ್ರೆ ಮೆಂತ್ಯ ಸೊಪ್ಪು ಎಲ್ಲ ಬೇಯಿಸ್ ತಿನ್ನೋದೇ ರೂಢಿ ಇಲ್ಲ ನಮ್ ಕಡೆ. ಹಸಿದೆ ಮೆಂತ್ಯ ಸೊಪ್ಪು ಇಟ್ಟು ಬಿಡ್ತಾರೆ ಪಕ್ಕದಲ್ಲಿ. ಮೆಂತ್ಯ ಸೊಪ್ಪು, ಮೂಲಂಗಿ, ಆಮೇಲೆ ಕ್ಯಾರೆಟ್, ಸೌತೆಕಾಯಿ ಎಲ್ಲ ಸೈಡ್ಗೆಲ್ಲ ನೆಂಚ್ಕೊಳಕ್ ಇಟ್ಟು ರೊಟ್ಟಿ ಒಂದೆರಡು ತರ ಪಲ್ಯಗಳೆಲ್ಲ ತಿಂತಾ ಇದ್ರೆ ಅದಕ್ಕೆ ಗಟ್ಟಿ ಶಕ್ತಿ ಜಾಸ್ತಿ. ಮತ್ತೆ ನಿಮ್ಗೆ ಅಡಿಗೆ ಬಗ್ಗೆ ತುಂಬಾ ಆಸಕ್ತಿನಾ?
ಮಾಡಬೇಕು ಅಂತ ಇದೆ, ತುಂಬಾ ಏನಾರ ವೆರೈಟಿ ಕಲಿಬೇಕು ಅಂತ. ಫ್ರೈಡ್ರೈ ಅಂದ್ರೆ ಈ ಕಡೆಲ್ಲ ಸ್ವಲ್ಪ ರೈಸ್ ಐಟಮ್ ಎಲ್ಲ ತಿನ್ನೋದು ಕಮ್ಮಿನೇ ನಮ್ಮ ಮನೇಲೆಲ್ಲ. ಹಿಂಗ ದಿನ ಡೈಲಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಿ, ಅದರಲ್ಲಿ ಪಲಾವು ಈ ಕಡೆ ಎಲ್ಲ ಬಿಸಿಬೇಳೆ ಬಾತ್ ಮಾಡ್ತೀನಿ, ಫ್ರೈಡ್ ರೈಸ್ ಎಲ್ಲ ಮಾಡ್ತಿರ್ತೀನಿ. ಅದೇ ಈಗ ಆಲ್ರೆಡಿ ಎರಡು ಸತಿ ಖಾನಾವಳಿಯಲ್ಲಿ ಬಂದು ಅಡುಗೆ ಮಾಡಿದೀರಾ? ಮಾಡಿದ್ದೀನಿ, ತುಂಬಾ ಖುಷಿ ಕೊಡತ್ತೆ. ಮೇನ್ ಅಂದ್ರೆ ಸ್ವಲ್ಪ ನೋಡ್ತೀನಿ ಮಿಕ್ಕಿದ್ದ ಯೂಟ್ಯೂಬ್ ಅಲ್ಲೆಲ್ಲ ಬರತ್ತಲ್ವಾ, ಹಂಗಾಗಿ ನೋಡ್ತೀನಿ. ಯಾಕಂದ್ರೆ ಟೈಮ್ ಸಾಕಾಗೋದೇ ಇಲ್ಲ, ವಿಡಿಯೋಸ್ ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಮಿಸ್ ಆಗಿದನ್ನ ಅದ್ರಲ್ಲಿ ನೋಡಬಹುದು ಆರಾಮಾಗಿ. ಇದಾಗಿದೆ ಇವಾಗ, ಆಫ್ ಮಾಡ್ತೀನಿ. ಇವಾಗ ಇದು ರೊಟ್ಟಿ ಆಯ್ತು, ಇದನ್ನ ಇವಾಗ ಮುರಿದು ಹಾಕೋಬೇಕು ನಾವು. ಓಕೆ, ಇದು ಮಾಡಿರೋದನ್ನ ಒಂದು ಬೌಲ್ ಕೊಡ್ಲಾ? ಒಂದು ಮಿಕ್ಸಿ ಜಾರ್ ಕೊಟ್ಬಿಡಿ. ಓ, ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ? ಓಕೆ, ಮುರಿದ್ಬಿಟ್ಟು ಮಿಕ್ಸಿಲಿ ಹಾಕೊಂಡ್ಬಿಟ್ರೆ ಸೊ ಮುರಿದು ಮಿಕ್ಸಿಗೆ ಹಾಕೋದಾ? ಈಗ ಮಿಕ್ಸಿಗೆ ಹಾಕೊಂಡ್ಬಿಡೋದಿಲ್ಲ. ವೀಕ್ಷಕರೇ, ಮಾದ್ಲಿನ ಮುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೆಲ್ಲ ಇದು ಮುರ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಮುರಿದಾಯ್ತು, ಮಿಕ್ಸಿ ಜಾರಿಗೆ ಹಾಕ್ತೀನಿ. ಓಕೆ, ಮಿಕ್ಸಿಗೆ ಇದು ಹೇಗೆ ತುಂಬ ನುಣ್ಣಗಾಗಬೇಕಾ? ಸರ್, ಒಂದೆರಡು ಸರಿ ಹಾಕಿದ್ರೆ ಆಯ್ತು ತಾನೇ, ನುಣ್ಣಗಾಗ್ಬಿಡತ್ತಿದ್ದು. ಹೌದಾ? ಅಂದರೆ ಈಗ ಪುಡಿನೇ ಆಗಬೇಕು? ಹಾಂ, ಪುಡಿನೇ ಹಾಕ್ಬೇಕು. ಅದನ್ನೇ ಒಂದೆರಡು ರೌಂಡ್ ಹಾಕ್ಬಿಡಿ. ಸರಿ, ಚಪಾತಿ ಮಾಡಿ ಪುನಃ ಅದನ್ನ ಸುಟ್ಕೊಂಡಿದ್ವಿ, ಹಿಂಗಾಗಿ ಸ್ವಲ್ಪ ಘಮ ಜಾಸ್ತಿ ಇದೆ. ಸಕ್ಕರೆ ಪುಡಿ, ಸಕ್ಕರೆ ಪುಡಿ ಅದು ಹಾಕಿದ್ವಿ ಅಲ್ವ ಅಂದಲ್ಲ, ಇದು ಸ್ವಲ್ಪ ಮುಕ್ಕಾಲು ಬೌಲ್ ಹಾಕ್ತೀನಿ. ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಬಿಟ್ಟಿದ್ದೀನಿ? ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಸಕ್ಕರೆನ ಹಾಕೋದಾ, ಬೆಲ್ಲ ಹಾಕೋದಕ್ಕಾಗಲ್ವಾ? ಇದು ಇರೋದ್ರಿಂದ ಕಡಲೆ ಹಿಟ್ಟು ಇರೋದ್ರಿಂದ ಸಕ್ಕರೆನೆ ಹಾಕ್ಬೇಕು ಇದಕ್ಕೆ. ಗೋಧಿಗೆ ನಾವು ಗೋಧಿ ಹಿಟ್ಟಿನ ಮೊದ್ಲು ಮಾಡಬೇಕು ಅಂದರೆ ನಾವು ಬೆಲ್ಲ ಹಾಕ್ತೀವಿ, ಅದಕ್ಕೆ ಅದು ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟಿನ ಜಾಸ್ತಿ, ಸಕ್ಕರೆ ಪುಡಿ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಸಕ್ಕರೆ ಗೋಧಿಗೆ ಮಾತ್ರ ಬೆಲ್ಲ. ಬೆಲ್ಲ ಸರಿ. ಇದಕ್ಕೆ ಏನೇನು ಹಾಕೊಳ್ಳೋದು? ಕೊಬ್ಬರಿ ಕೊಡಿ. ಇದು ಒಣ ಕೊಬ್ಬರಿನ? ಒಣ ಕೊಬ್ಬರಿ ತುರಿದು, ಅಂದ್ರೆ ನೀವು ಹೇಳಿದ ಸ್ವಲ್ಪ ದಿನ ಇಡೋದಾದ್ರೆ ಒಣ ಕೊಬ್ಬರಿನೇ ಹಾಕೊಳ್ಳೋದು. ಇಮಿಡಿಯೇಟ್ ನಾವು ಅಂದ್ರೆ ಇವತ್ತೇ ಯೂಸ್ ಮಾಡಿ ಖಾಲಿ ಮಾಡ್ತೀವಿ ಅಂದ್ರೆ ಹಸಿನೂ ಹಾಕೋಬೋದಾ? ಹಸಿ ಅಂದ್ರೆ ಒಂಥರ ವಾಸನೆ ಬಂದ್ಬಿಡತ್ತೆ, ಹಿಂಗಾಗಿ ಅಂದ್ರೆ ಬೇಗ ಇವತ್ತೇ ಖಾಲಿ. ಇವತ್ತೇ ಈಗ ಮಧ್ಯಾಹ್ನನೇ ಒಂದು ಏನೋ ಇದೆ ಊಟದ ಜೊತೆ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳೋದು. ಅದ್ರಕ್ಕಿಂತ ಒಣ ಕೊಬ್ಬರಿನೇ ಚೆನ್ನಾಗಿರುತ್ತೆ. ಸರಿ ಸರಿ. ನನ್ಗೆ ಇದು ಕೊಡಿ, ಗೋಡಂಬಿ ಬಾದಾಮಿ ಕೊಡಿ, ದ್ರಾಕ್ಷಿ. ಸೊ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೊಳ್ಬೋದು. ಹಾಕೊಳ್ಬೋದು. ಗೋಡಂಬಿ ಬಾದಾಮಿ ಎರಡು ಪುಡಿ ಮಾಡಿದ್ದೀನಿ. ಆಮೇಲೆ ಒಣ ದ್ರಾಕ್ಷಿನೂ ಕೊಡಿ. ಎಷ್ಟು ಬೇಕಾದರೂ ಅದೇನು ಯೋಚನೆ ಮಾಡಬೇಡ, ಹಾಕ್ಬಿಡೋದು. ಗಸಗಸೆ, ಇದು ಹುರಿದಿಟ್ಟಿರುವ ಗಸಗಸೆ. ಹುರಿದಿಟ್ಟಿರೋ ಗಸಗಸೆ ಇದ್ರಲ್ಲಿ ಒಂದು ಸ್ವಲ್ಪ ಒಂದು ಮುಕ್ಕಲಷ್ಟು ಹಾಕ್ತೀನಿ ನಾನು. ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತೆ ಅದ್ರಾಗ ಫುಲ್ ಹಾಕ್ಬಿಡಿ ಹಾಗಾದ್ರೆ. ಹಾಕ್ಬಿಡ್ಲ? ಮತ್ತೆ ಎರಡು ಸ್ಪೂನ್ ಹಾಕಿಡೋದು. ನೀವು ಹೇಳಿದಾಗ ಗಸಗಸೆನು ಅದೊಂಥರ ಘಮ ಕೊಡುತ್ತೆ, ಘಮ ಕೊಡುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದಕ್ಕೆ. ಗಸಗಸೆ ಹೆಲ್ತ್ಗೂ ತಂಪು, ತಂಪು ಗಸಗಸೆ ಎಲ್ಲ ಇದಕ್ಕಾದ್ರೆ ಸ್ವಲ್ಪ ಹೀಟ್ ಎಲ್ಲ ಆದ್ರಿಗೆ ನಿದ್ದೆ ಬಂದಿಲ್ಲ ಅಂದ್ರೆ ಗಸಗಸೆ ಪಾಯಸ ಎಲ್ಲ ಕೊಡ್ತಿರ್ತಾರೆ ನೋಡಿ. ಹೌದೌದು.
ಮತ್ತೆ ಬೇರೆ ಏನು ಹವ್ಯಾಸ ಏನಿದೆ ನಿಮಗೆ? ಬಸವ ಮಂಟಪಕ್ಕೆಲ್ಲ ಹೋಗ್ತಿರ್ತೀವಿ ಭಾನುವಾರ ಎಲ್ಲ. ಅಲ್ಲಿ ಎಲ್ಲ ಇದು ಪ್ರೇಯರ್ ಪ್ರವಚನ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ ಮಾಡ್ತಾರೆ. ಅದಾದ್ಮೇಲೆ ಪ್ರಸಾದನೂ ಇರುತ್ತೆ. ಯಾವಾಗ್ಲೂ ಬಸವ ಮಂಟಪಕ್ಕೆ ಹೋಗ್ತಾರೆ ಮುಂಚೆ ಎಲ್ಲ ಹಚ್ಕೋತಿದ್ವಿ, ಇವಾಗಂತೂ ಎನಿ ಟೈಮ್ ವಿಭೂತಿ ಹಚ್ಕೋಬೇಕು. ಅದು ಹೆಂಗಂದ್ರೆ, ನೀರಿಗೆ ನೈದಿಲ್ಲ ಶೃಂಗಾರ ಸಮುದ್ರಕ್ಕೆ ತರೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯ ಶೃಂಗಾರ ಅನ್ನುವಂಗ ಪ್ರತಿಯೊಂದು ಇದಕ್ಕೂ ವಿಭೂತಿ ಎಲ್ಲದಕ್ಕೂ ಹಚ್ಚಲೇಬೇಕು. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂಗ ಆಗ್ಬಿಟ್ಟಿದೆ. ಅದು ಇಲ್ಲ ಅಂದ್ರೆ ಏನೋ ಒಂಥರ ಅನಿಸ್ತಾ ಇರುತ್ತೆ, ಮಿಸ್ಸಿಂಗ್ ಅಂತ. ಇದಾಗಿದೆ ಇವಾಗ. ಸರ್ವಿಂಗ್ ಬೌಲ್ ಕೊಡಿ. ಸೊ ಮಕ್ಕಳು ಎಲ್ಲ ಮನೆಯಲ್ಲಿ ಎಲ್ಲರೂ ಈ ಬಸವ ತತ್ವದಲ್ಲೇ ಇರೋದು? ನೀವು ಬಸವ ತತ್ವದಲ್ಲೇ ಫಾಲೋ ಮಾಡ್ಕೊಂಡು? ನನ್ನ ಮಕ್ಕಳಂತೂ ಅದು ವಿಭೂತಿ ಹಚ್ಚಿಲ್ಲ, ಒಂದ್ಸರಿ ಮರ್ತೆ ಅಂದ್ರು ಅಮ್ಮ ವಿಭೂತಿ ಹಚ್ಚಮ್ಮ, ಫಸ್ಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಿಭೂತಿ ಹಚ್ಚಿಸ್ಕೊಂಡೆ ಮುಂದೆ ಹೋಗೋದಿಲ್ಲ. ಅದು ಗೋಡಂಬಿ ಕೊಡಿ. ಸೊ ಡ್ರೈ ಫ್ರೂಟ್ಸ್ ಆಲ್ರೆಡಿ ಹಾಕಿದ್ರಾ ಮೇಲ್ಗಡೆ ಸುಮ್ಮನೆ ಗಾರ್ನಿಶ್ಗೆ? ಓಕೆ ಸರಿ, ವಿಭೂತಿ ಕೊಡಿ. ನಾವು ಮನೆಯಲ್ಲೇ ಯಾವಾಗಲೂ ಅಡುಗೆ ಮಾಡ್ತೀವಲ್ಲ, ಅಡುಗೆ ಮಾಡಿದಾಗೆಲ್ಲ ಆಹಾರ ಆಗುತ್ತೆ. ಇವಾಗ ನಾವು ಈಗ ಈ ಥರ ವಿಭೂತಿ ನಾವು ಹಚ್ಚಿಬಿಟ್ಟು ಕೊಟ್ಟರೆ ಇದು ಮಾಡಿದ್ರೆ ಇದು ಪ್ರಸಾದ ಆಗುತ್ತೆ ನೋಡಿ. ಇವಾಗ ಉತ್ತರ ಕರ್ನಾಟಕದ ಕಡಲೆಬೇಳೆ ಮಾದಲಿ ರೆಡಿಯಾಗಿದೆ, ತಿಂದು ರುಚಿ ಹೇಳಿ. ನೀವು ನಗ್ನಗ್ತಾ ಹೇಳುವಾಗ ಅದು ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ. ನಗ್ನಗ್ತಾನೆ ಮಾಡಿದೀರಾ, ಖುಷಿಯಲ್ಲಿ ಮಾಡಿದೀರಾ. ಆಮೇಲೆ ಇದರಲ್ಲಿ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ಓಕೆ ಸರಿ, ಮನೇಲಿ ಮಾಡಿದ್ರೆ ತುಪ್ಪ ಹಾಕೊಂಡೇ ತಿಂತೀನಿ. ಭಾಳ ಚಲೋ ಮಾಡಿದ್ದೀರಾ. ಥ್ಯಾಂಕ್ ಯು. ಒಳ್ಳೆ ಏನದು, ನನಗನ್ಸುತ್ತೆ ಒಳ್ಳೆ ಹೊಟ್ಟೆ ತುಂಬುತ್ತಿದ್ದು. ಅಂದರೆ ಅದು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದೆ, ಪ್ಲಸ್ ಕಡಲೆ ಹಿಟ್ಟು ನಾವು ಹುರಿದಿದ್ದೀರಾ, ಒಂಥರ ಕೊಬ್ಬರಿ ಇದೆ. ಒಂದು ಬೌಲ್ ತಿನ್ಬಿಟ್ರೆ ಊಟನೇ ಬೇಡ ಅನ್ಸುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಸಿಹಿ ಸಿಹಿ ಇದೆ, ಒಂಥರ ಡಿಫ್ರೆಂಟ್ ಫ್ಲೇವರ್ ಇದಿದೆ. ಇಲ್ಲಿನ ಅವರೆಲ್ಲ ಪಂಚಕಜ್ಜಾಯ ಅಂತ ಮಾಡ್ತಾರೆ, ಅದಕ್ಕಿಂತ ಒಂದು ವಿಭಿನ್ನವಾಗಿದೆ. ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಮಾದಲಿ ಮಾಡಿಕೊಟ್ಟಿದ್ದೀರಾ, ತುಂಬ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು.